बगे स्वतः यत्नाळ अवरु स्पष्टपडिसिद्दारे इंदु मातनाडिद यत्नाळ तावेके मंत्रियागिल्ल एंबुदन्न हेळिदरु तावु गुलामगिरि बेडवेंदु मंत्रियागिल्ल एंदु नानु अदन्न हेळ्ता इद्दीनि विजेंद्र हागू राघवेंद्र मुंदे कैगोड्डुव अगत्य इल्ल एंदु यडियूरप्प आडळित रीतियन्न टीके माडिदरु ನಾನು ಹೆಣ್ಣುಮಕ್ಕಳು ನಾನು ರಾಘವೇಂದ್ರ ಎಲ್ಲರೂ ಇಡೀ ಕರ್ನಾಟಕ ನಾವೇ ನೋಡ್ಕೊಂಡು ಹೋಗ್ತೀವಿ ಎಲ್ಲರೂ ನೀವು ಎಂಎಲ್ಎಗಳಾಗಿಬಿಡಿ ರೆಪ್ರೆಸೆಂಟ್ ಅದಕ್ಕೆ ನಾನು ಮಂತ್ರಿ ಆಗಲ್ರಿ ಈ ಗುಲಾಮಗಿರಿ ಬೇಡತೆ ಮಂತ್ರಿ ಆಗಲಿ ನಾಳೆ ಅದಕ್ಕೆ ಮಂತ್ರಿ ಆಗಲ್ಲ ಇವತ್ತು ಹೇಳಕ್ಕೆ ವಿಜಯೇಂದ್ರ ಮುಂದೆ ರಾಘವೇಂದ್ರ ಮುಂದೆ ಕೈ ಒಡ್ಡು ಅಂತ ಪರಿಸ್ಥಿತಿ ಯತ್ನಾಳ ನಾನು ಯಡೂರಪ್ಪ ಅನಂತ ಕುಮಾರ್ ಈಶ್ವರಪ್ಪ ಎಲ್ಲ ಸಮಾನ ಹೋರಾಟ ಮಾಡಿ ಪಾರ್ಟಿ ಕಟ್ಟಿ ಇವರೊಬ್ಬರೇ ಕಟ್ಟಾರೆ ಅಂದ್ರೆ ಒಳ್ಳೆ ಒಳ್ಳೆ ಮೇಳ ಫೇಸ್ಬುಕ್ನಾಗ ಹಾಕೊಡ್ತಾರೆ ವಿಜೇಂದ್ರ ಅಭಿಮಾನಿಗಳು ಯಡಿಯೂರಪ್ಪನವ್ರ ಇನ್ನು ಸರ್ಕಾರ ಮುಂದಾರೆ ಬಿ ಜೆ ಪಿ ನರೇಂದ್ರ ಮೋದಿ ಅವ್ರು ನೋಡಿ ಹೊಟ್ಟಕ್ಕೆಲ್ಲ ಈ ದೇಶನಾಗ ಇವತ್ತು ದೇಶನಾಗ ನರೇಂದ್ರ ಮೋದಿಯವ್ರು ಅಂತ ಪ್ರಾಮಾಣಿಕ ಪ್ರಧಾನಮಂತ್ರಿ ಆದ್ರೆ ಬಿ ಜೆ ಪಿ ವೋಟ್ ಆಗ್ಲಕತ್ತಾರೆ ಸುಮ್ಮನೆ ನನ್ನಿಂದ ಬಂದದ ನನ್ನಿಂದ ಬಂದದ ಅಂತ ಹೇಳಿ ಅವರ ನನಗೆ ಒಂದು ಫೇಸ್ಬುಕ್ನಾಗ ಫೇಕ್ ಅಕೌಂಟ್ ಮಾಡಿ ತನಗೆ ಬೇಡದವರಿಗೆಲ್ಲ ಯಾವುದೇ ರೀತಿಯಂತ ಅವ್ಯವಹಾರ ಆಗಿಲ್ಲ ಸರ್ಕಾರ ಬಗ್ಗೆ ಕಾರ್ಜೋ ಹೇಳ್ತಾರೆ ಕಾರ್ಜೋ ಅಂದ್ರೆ ಅಲ್ಲಿ ಅವ್ಯವಹಾರ 15% ಎದಕ್ಕೆ ಹೆಚ್ಚಿಕೊಟ್ರಿ ನೀವು ನೇರವಾಗಿ ಅದು ಮುಖ್ಯಮಂತ್ರಿ ವಿಜೇಂದ್ರ ಕಿಸೆಗೆ ಹೋಗಿದ್ದು ರೊಕ್ಕ ಅಲ್ಲಿ 4 ಕೋಟಿ ಕೊಟ್ರಿ ಎಲ್ಲಿ ಶಿವಮೊಗ್ಗದ ಅಲ್ಲೇನು ನಮ್ಮಷ್ಟು ಪ್ರವಾಸೋದ್ಯಮ ತೋಟಗಾರಿಕೆ ಏನಾದರೂ ಇದೆ ಎಕ್ಸ್ಪೋರ್ಟ್ ಆಗ್ತದೆ ಏನಲ್ಲಿ ಅಲ್ಲಿ ದಾಳಿಂಬ್ರೆ ಎಕ್ಸ್ಪೋರ್ಟ್ ಆಗ್ತದೋ ದ್ರಾಕ್ಷಿ ಎಕ್ಸ್ಪೋರ್ಟ್ ಆಗ್ತದೋ ಅಥವಾ ವಿದೇಶಿಗರು ಅಲ್ಲಿ ಬರ್ತಾರೆ ಬಿಜಾಪುರಕ್ಕೆ ಎಷ್ಟು ಮಂದಿ ಬರ್ತಾರೆ ವಿದೇಶಿಗರು ಎಲ್ಲ ಈ ಒಳ್ಳೆ ಪಟ್ಟದಕಲ್ಲು ಗೋಲಮಟ್ಟು ಬಿಜಾಪುರ ನೋಡಲಿಕ್ಕೆ ಕೂಡಲ್ ಸಂಗಮ ಅದಕ್ಕೆ ತಾರತಮ್ಮ ಇವತ್ತು ನೀರಾವರಿ 25,000 ಕೋಟಿ ಕೊಡ್ತೀನಿ ಅಂತಿದ್ರಲ್ಲ ಮುಖ್ಯಮಂತ್ರಿಗಳೇ ಅದು ಎಲ್ಲ ಕೇಳ್ತಾರೆ ಅಂತ ಹೇಳೇನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ನೀವು ಅಡ್ಜಸ್ಟ್ ಆಗಿ ಸಿ ಡಿ ತೆಗೆದು ಸದನ ನಡೀಲಾರ್ದಂಗೆ ಮಾಡ್ತಾರೆ ಇದು ಎಲ್ಲ ನಿಮ್ಮದು ಇದು ಬಿ ಜೆ ಪಿ ಸರ್ಕಾರ ಇಲ್ಲದು ಇದು ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಯಡಿಯೂರಪ್ಪ ವಿಜೇಂದ್ರ ಸರ್ಕಾರ ಬಿ ಜೆ ಪಿದಲ್ಲ ಕಾವೇರಿ ಮನೆಯಲ್ಲಿ ಕೂತು ಇಡೀ ಇಲಾಖೆಗಳನ್ನ ಡೀಲ್ ಮಾಡ್ತಾ ಇದೆ ಯಾವ ಮಂತ್ರಿಗಳಿಗೆ ಸ್ವತಂತ್ರವಾದಂಥ ನಿರ್ಣಯ ತಗೋ ಅಧಿಕಾರ ಇಲ್ಲ ಒಂದು ಕರ್ನಾಟಕದಲ್ಲಿರುವಂಥ ಡಿ ಗ್ರೂಪ್ ನೌಕರದಾರ ವರ್ಗಾವಣೆ ಮಾಡಲಿಕ್ಕೆ ಅಧಿಕಾರ ಇಲ್ಲ ನೇರವಾಗಿ ಫೈನಾನ್ಸ್ ಸೆಕ್ರೆಟರಿಗೆ ಹೋಗಿ ಹಣ ಬಿಡುಗಡೆ ಆದರೆ ಸಚಿವ ಸಂಪುಟ ಎದಕ್ಕೆ ಬೇಕು ಈಶ್ವರಪ್ಪನವರು ಎತ್ತಿದಂಥ ಒಂದು ಏನು ಪ್ರಶ್ನೆ ಇದೆ ಗೌರವಾನ್ವಿತ ರಾಜ್ಯಪಾಲರಿಗೆ ಯಾರಿಗೆ ಹೇಳಬೇಕಲ್ಲ ಯಾರಿಗಾದರೂ ಅವ್ರು ಸಂವಿಧಾನಾತ್ಮಕವಾಗಿ ಕರ್ನಾಟಕದ ಎಲ್ಲ ಸಂವಿಧಾನಾತ್ಮಕವಾಗಿ ಸರ್ಕಾರ ನಡೆದೈತಿಲ್ಲ ಅನ್ನೋಂಥ ನೋಡೋದು ಗೌರ್ನರ್ ಜವಾಬ್ದಾರಿ ಅದಕ್ಕೆ ಅವರು ನಾರಾಜಾಗಿ ಇಷ್ಟು ದಿವಸ ನುಂಗಿ ಅವ್ರನ್ನ ಇವತ್ತು ಅನಿವಾರ್ಯವಾಗಿ ರಾಜ್ಯಪಾಲರ ಹತ್ರ ಹೋಗುವಂಥ ಪರಿಸ್ಥಿತಿ ಬಂದಿದೆ ಇದು ಏನು ತೋರಿಸ್ಕೊಡ್ತಾ ಇದೆ ಅಂದರೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇಲ್ಲ ಕರ್ನಾಟಕದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳು ಕನಸಿನ ಸರ್ಕಾರ ಇಲ್ಲ ಇಲ್ಲಿ ಒಂದು ಅಪ್ಪ ಮಕ್ಕಳ ಯಡಿಯೂರಪ್ಪ ಕುಟುಂಬ ಸರ್ಕಾರ ಇದೆ ಇದನ್ನು ಆದಷ್ಟು ಬೇಗನೆ ಇದು ತೊಲಗಬೇಕು ಒಳ್ಳೆಯ ಮುಖ್ಯಮಂತ್ರಿಗಳು ಈ ರಾಜ್ಯಕ್ಕೆ ಬರೋದು ಸರಿಗ ಎಲ್ಲ ಸಂತ್ರಿಗಳು ಅದೇ ನಿಮ್ಮ ಬಗ್ಗೆ ಯಾರು ಮಾತಾಡಿರಲಿಲ್ಲ ನೀವು ಮಾತಾಡಿದಾಗ ಎಲ್ಲ ಸುಮ್ಮನಿದ್ರು ಈಗ ಈಶ್ವರಪ್ಪ ಅವರು ಹಂಗೆ ಲೆಟರ್ ಕೊಟ್ಟು ಯಾವ ಸಚಿವರಿಗೂ ಸ್ವತಂತ್ರವಾಗಿ ಅಧಿಕಾರ ಇಲ್ಲ ನಂಬರ್ 1 ಬೊಮ್ಮಾಯಿಯವರು ಮಾತಾಡ್ತಾರೆ ಬೊಮ್ಮಾಯಿಯವ್ರಿಗೆ ಹೆಂಗೇನೈತೆ ಅಧಿಕಾರ ವಿಜೇಂದ್ರ ಮುಂದೆ ಹೋಗಿ ನಿಂದಿರೋ ಅಟ್ಟ ಪರಿಸ್ಥಿತಿ ಬಂದೈತೆ ಬೊಮ್ಮಾಯಿಯವ್ರಿಗೆ ಮಂತ್ರಿಗಳಿಗೆ ಮುಂದೆ ಕುರ್ಚಿ ಹಾಕಿಬಿಡ್ದಲ್ಲ ವಿಜೇಂದ್ರ ಮುಂದೆ ನಿಂತು ಮಾತಾಡ್ತಾರೆ ವಿಜೇಂದ್ರಿಗೆ ಸರ್ ಅನ್ನಬೇಕು ಯಾಕೆ ಸರ್ ಅನ್ನಬೇಕು ರೀ ಆ ಹುಡುಗ ನಾವು ಬಿ ಜೆ ಪಿ ಕಟ್ಟಾಗ ಅವನು ಇನ್ನೂ ಸರಿಯಾಗಿ ಚಡ್ಡಿ ಹಾಕೊಳಕ್ಕೆ ಬರ್ತಿದ್ದಲ್ಲ ಅವನ ಮುಂದೆ ನಾವು ಸರ್ ಅನ್ಬೇಕಾ ಈಶ್ವರಪ್ಪ ಸರ್ ಅನ್ಬೇಕಾ ಯಾರು ಅನ್ಬೇಕು ಯಡಿಯೂರಪ್ಪನವ್ರದ್ದು ವಯೋ ಸಹಜವಾದಂತಹ ಮರವು ಜಾಸ್ತಿ ಆಗಿದೆ ದಯವಿಟ್ಟು ಅವರು ಗೌರವಯುತವಾಗಿ ಲಿಂಗಾಯತ ನಾಯಕರುಗಳನ್ನೆಲ್ಲ ಮುಗಿಸಿದ್ರು ಈಗ ಹಿಂದುಳಿದ ನಾಯಕರು ಮುಗಿಸೋ ಕಾರ್ಯಕ್ರಮ ಪ್ರಾರಂಭ ಮಾಡಿದೆ ಇದು ಎಲ್ಲಿಗೆ ಹೋಗಿ ಮುಟ್ಟೋದು ಒಂದು 4 ಮಂದಿ ಹೊಗಳು ಬಿಟ್ಟರದಾರ ಬಿಡ್ರಿ ಮಂತ್ರಿಗಳು ಅವ್ರಿಗೆಲ್ಲರಿಗೆ ಏನು ಆಶಯ ಹೇಳ್ತಾರೆ ನಂದು ಆದ್ಕೊಳ್ಳೆ ನಿಮಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳ್ಯಾರ ಅದಕ್ಕೆ ಅವರೇ ತಂದೆ ತಾಯಿ ಅವರೇ ದೇವರು ತಿಳ್ಕೊತಾ ಆಡ್ತಾವ ಅವರು ಆ 3-4 ಮಂದಿ ಸಲಕ್ಕೆ ಬಿ ಜೆ ಪಿ ಬಲಿಕೊಳ್ಳಕ್ಕಾಗ್ತದೆ ಸಿಎಂ ಗಾತ್ರ ಅಧಿಕಾರ ಐತೆ ಅಂತ ಚಡ್ಚನ್ ತಾಲೂಕಿನ ಶಿರ್ನಾಳ್ ಗ್ರಾಮದಲ್ಲಿ ಆರೋಗ್ಯ ಇಲಾಖೆಯಿಂದ ಕೊರೋನಾ ಲಸಿಕೆ ವಿತರಣೆ ಕಾರ್ಯ ಮಾಡಲಾಯಿತು ಗ್ರಾಮದ 45 ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕರು ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಇದ್ದಂತಹ ಹಿರಿಯರಿಗೆ ಕೊರೋನಾ ಲಸಿಕೆಯನ್ನು ನೀಡಲಾಯಿತು ಈ ಕಾರ್ಯ ಈಗ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಶಾ ಕಾರ್ಯಕರ್ತರು ಮತ್ತು ಡಾಕ್ಟರ್ ನಾಗರಾಜ್ ಲೋಳ ಅವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ
ಭದ್ರಕಾಳೇಶ್ವರಿ ಜ್ಯೋತಿಶಾಲೆಯ ಪಂಡಿ ಚನ್ನಪ್ಪ ಆಚಾರಿ ಕೊಳ್ಳೇಗಾಲ ಫೋನಿನ ಮೂಲಕ ಖಚಿತ ಪರಿಹಾರ ಆರ್ಥಿಕ ಅಡಚಣೆ ಗ್ರಹಚಾರ ದೋಷ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಹ ರೋಗ ರುಜಿನಗಳು ವಿದೇಶಿ ಪ್ರಯಾಣ ನೆಮ್ಮದಿ ಕೊರತೆ ಹೀಗೆ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಶತಸಿದ್ಧ ಕೇವಲ ನಿಮ್ಮ ಧ್ವನಿ ಮತ್ತು ಜನ್ಮ ದಿನಾಂಕದ ಆಧಾರದ ಮೇಲೆ ಪರಿಹಾರ ಸೂಚಿಸುತ್ತಾರೆ ನಿಮ್ಮ ಎಂತಹ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಪುರಾತನ ಪದ್ಧತಿಯಂತೆ ಶಾಸ್ತ್ರೋಕ್ತವಾಗಿ ಭದ್ರಕಾಳಿ ಉಪಾಸನೆಯಿಂದ ಶಾಶ್ವತ ಪರಿಹಾರ ನೀಡುವರು ಇಂದೇ ಸಂಪರ್ಕಿಸಿ ಪಂಡಿತ್ ಚನ್ನಪ್ಪ ಆಚಾರಿ ಕೊಳ್ಳೇಗಾಲ ದೂರವಾಣಿ ಸಂಖ್ಯೆ 988004756